ಇಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಣ್ಣಿನ ಈಗೋನ ಹೇಗೆ ಮುರಿಬೇಕು ಅನ್ನೋದು ಗೊತ್ತಿರಲೇಬೇಕು. ಇವಾಗ ಕೆಲವೊಬ್ರು ಹೇಳ್ಬೋದು, ಬ್ರೋ ಇದೆಲ್ಲ ಟಾಕ್ಸಿಕ್ ಬ್ರೋ ಅಂತ. ಹೌದಾ? ಇವತ್ತಿನ ರಿಯಾಲಿಟಿ ಏನು ಅಂದರೆ, ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಈ ಈಗೋ ಅನ್ನೋದು ತುಂಬಾ ಇದೆ. ಆ್ಯಂಡ್ ಈ ಈಗೋ ಅಥವಾ ಅಹಂಕಾರ ಹುಟ್ಕೊಳ್ಳೋದಕ್ಕೆ ಕಾರಣ ಅವರನ್ನು ಹೊಗಳಿ ಸಿಂಹಾಸನದ ಮೇಲೆ ಕೂರಿಸೋ ಬಲಹೀನ ಪುರುಷರು. ಅವರು ನವರೇ ಯುನಿಕ್, ಆ್ಯಂಡ್ ಅವ್ರ ಜಾಗನ ಬೇರೆ ಯಾರೂ ತುಂಬೋಕ್ಕಾಗಲ್ಲ, ಎಲ್ರಿಗಿಂತ ನಾನೇ ತುಂಬ ಸ್ಪೆಷಲ್ ಅನ್ನೋ ಫೀಲಿಂಗಲ್ಲಿರ್ತಾರೆ ಹೆಣ್ಮಕ್ಳು, ಬಿಕಾಸ್ ಆಫ್ ದಿಸ್ ವೀಕ್ ಮೆನ್. ಇಂಥ ವೀಕ್ ಮೆನ್ ಅವರನ್ನು ದೇವತೆ ಅನ್ನೋ ಥರ ಟ್ರೀಟ್ ಮಾಡ್ತಿರ್ತಾರೆ, ಕೇವಲ ಕಾಂಪ್ಲಿಮೆಂಟ್ಸಿಂದಾನೆ ಮಳೆ ಸುರಿಸ್ತಾ ಇರ್ತಾರೆ, ಜಸ್ಟ್ ಫಾರ್ ಎಕ್ಸಿಸ್ಟಿಂಗ್. ಒಂದು ಸಲ ಯೋಚನೆ ಮಾಡಿ, ಯಾರಾದರೂ ನಿಮಗೆ ಪ್ರತಿ ದಿನ ನಿಮ್ಮನ್ನು ಹೊಗಳುತ್ತಾ ಇದ್ರೆ, ನಿಮ್ಮ ಅಂಥ ಚಂದದ ಬಗ್ಗೆ ಪ್ರತಿ ದಿನ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರೆ ನಿಮಗೆ ಹೇಗೆ ಫೀಲ್ ಆಗುತ್ತೆ? ನಿಮ್ಮ ಈಗೋ ಆರ್ ಅಹಂಕಾರ ಅನ್ನೋದು ಕಂಟ್ರೋಲ್ಗೂ ಸಿಗದೇ ಇರೋಷ್ಟು ಆಚೆ ಬರುತ್ತೆ. ಇಡೀ ಪ್ರಪಂಚನೇ ನನ್ನ ಕಾಲ್ ಕೆಳಗಿದೆಯೇನೋ ಅನ್ನೋ ಭ್ರಮೆ ಕೂಡ ಕ್ರಿಯೇಟ್ ಆಗುತ್ತೆ. ವುಮೆನ್ಸ್ ಬೈ ಬರ್ತ್ ಅವ್ರ ವ್ಯಾಲ್ಯೂನ ಪಡ್ಕೊಂಡೇ ಬಂದಿರ್ತಾರೆ. ಇವತ್ತಿನ ಸೊಸೈಟಿಲಿ ಲುಕ್ಸ್ ಇಂಪಾರ್ಟೆಂಟೆ, ಹೌದು, ಬಟ್ ಇವತ್ತಿನ ಈ ರಿಯಾಲಿಟಿಯಿಂದಾನೆ ಹೆಣ್ಮಕ್ಳ ದೃಷ್ಟಿಲಿ ಗಂಡು ಮಕ್ಕಳ ವ್ಯಾಲ್ಯೂ ತುಂಬ ಫಾಸ್ಟಾಗಿ ಕಡಿಮೆ ಆಗ್ತಾ ಬರ್ತಿದೆ. ಸೊ ಈ ಮೆಂಟಾಲಿಟಿ, ಈ ಸನ್ನಿವೇಶ ಬದಲಾಗಬೇಕು ಅಂದರೆ ನಾವು ಕೆಲವೊಂದು ರೂಲ್ಸ್ ಫಾಲೋ ಮಾಡಲೇಬೇಕಾಗುತ್ತೆ. ರೂಲ್ ನಂಬರ್ 1, ನೀವು ಅವರಿಗಿಂತ ಯಾವುದರಲ್ಲೂ ಕಡಿಮೆ ಇರಬಾರ್ದು. ನೀವೀಗಾಗಲೇ ಹಾರ್ಡ್ ವರ್ಕ್ ಮಾಡೋ ವ್ಯಕ್ತಿಯಾಗಿದ್ದರೆ, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವಾಗಲೂ ಕಷ್ಟಪಡ್ತಾ ಇರೋ ವ್ಯಕ್ತಿಯಾಗಿದ್ದರೆ, ದೆನ್ ಕಂಗ್ರಾಟ್ಸ್ ಬ್ರೋ. ನೀವು ಏನೂ ಮಾಡದೆ ಕೇವಲ ಅವ್ರ ಬ್ಯೂಟಿನ ಅಡ್ಡ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಹೊರಟಿರೋ ಹೆಂಗಸರಿಗಿಂತ ತುಂಬ ಮೇಲಿದ್ದೀರಾ ಅಂತಲೇ ಅರ್ಥ. ಸೊ ಅವ್ರ ಈಗೋನ ಮಟ್ಟ ಹಾಕೋದಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಡೋಂಟ್ ವರಿ ಬ್ರೋ, ಇದು ತಪ್ಪೇನಲ್ಲ. ಸ್ವಲ್ಪ ಜನ ಅಭಿಮಾನಿಗಳು ಇದನ್ನೆಲ್ಲ ತಪ್ಪು ಅಂತ ಹೇಳ್ಬೋದು, ಆದರೆ ಸತ್ಯ ಏನು ಅಂದರೆ, ಹೆಣ್ಮಕ್ಳು ಅವ್ರ ಹಿಂದೆ ಯಾವಾಗಲೂ ಸುತ್ತೋ ಹುಡುಗರನ್ನು, ಏನೇ ಮಾಡಬೇಕು ಅಂದರೂ ಅವ್ರ ಪರ್ಮಿಷನ್ ತಗೊಂಡು ಮಾಡೋ ಹುಡುಗರನ್ನು ಯಾವತ್ತೂ ಕೇರ್ ಮಾಡಲ್ಲ. ಆದರೆ ಯಾವಾಗ ಎಲ್ಲ ವಿಷಯದಲ್ಲೂ ಅವಳನ್ನು ಮೀರಿಸೋ ಹುಡುಗನ್ನ ಮೀಟ್ ಆಗ್ತಾಳೋ, ಆಗ ಆ ಹುಡುಗನಿಗೆ ಆ ಹುಡುಗಿ ಸೋತೋಗ್ತಾಳೆ. ಬ್ರೋ, ನಾವು ಗಂಡಸ್ರು, ನಾವು ಯಾವತ್ತಿದ್ರೂ ಪ್ರೊಟೆಕ್ಟರ್ಸ್, ಹಂಟರ್ಸ್, ಕಂಕ್ವರರ್ಸ್. ನಮಗೇನು ಬೇಕೋ ಅದನ್ನು ನಾವೇ ಪಡ್ಕೋತೀವಿ. ಬಟ್ ಈ ದುರ್ಬಲ ಪುರುಷರು, ವೀಕ್ ಮೆನ್ಸ್, ಈ ಸಮಾಜಕ್ಕೆ ಮತ್ತು ಹೆಂಗಸರಿಗೆ ಕೇವಲ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಮಾತ್ರ ಕೆಲಸಕ್ಕೆ ಬರ್ತಾರೆ ಅನ್ನೋದನ್ನು ಯಾವತ್ತಿಗೂ ಮರಿಬೇಡಿ. ಇಂಥವರಿಗೆ ಹೋಲಿಸ್ಕೊಂಡ್ರೆ ಡೈಲಿ ಜಿಮ್ಗೆ ಹೋಗಿ ರಾಕ್ಷಸನ ಥರ ವರ್ಕೌಟ್ ಮಾಡಿಕೊಂಡು ನಿನ್ನ ಕೆಲಸದಲ್ಲಿ ಹಾರ್ಡ್ ವರ್ಕ್ ಮಾಡಿಕೊಂಡು ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರೋ ನಿನಗೂ ತುಂಬ ವ್ಯತ್ಯಾಸ ಇದೆ ಬ್ರದರ್. ವಿಡಿಯೋ ಗೇಮ್ಸ್ ಆಡಿಕೊಂಡು, ಪೋರ್ ನೋಡಿಕೊಂಡು, ಹುಡುಗಿರ ಹಿಂದೆ ನಾಯಿ ಥರ ಸುತ್ತಕೊಂಡು ಕಾಲ ಕಳೀತಿರೋರಿಗೆ ನೀನು ಈಕ್ವಲ್ಲ. ನೋ ವೇ ಬ್ರೋ. ಒಂದು ಹುಡುಗಿ ಹತ್ರ ಬ್ಯೂಟಿ ಬಿಟ್ಟು ಬೇರೆ ಏನೂ ಇಲ್ಲ ಅಂದರೆ ಅವಳ ಲೈಫಲ್ಲಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅವಳ ಬ್ಯೂಟಿನೇ ವೆಪನ್ ಆಗಿ ಯೂಸ್ ಮಾಡ್ಕೊಳ್ಳೋ ಹೆಣ್ಮಕ್ಳು ಹೈ ವ್ಯಾಲ್ಯೂಡ್ ಮೆನ್ಸ್ಗೆ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸೋಕೆ ಸಾಧ್ಯ? ಹೌದು, ಕೇಳೋಕ್ಕೆ ಕಷ್ಟ ಆದರೂ ಇದೇ ಸತ್ಯ. ಸೊ ಯಾವಾಗಲೂ ಅವ್ರ ಹಿಂದೆ ನಾಯಿ ಥರ ತಿರುಗೋ ತಿರ್ಕ ಆಗೋದಕ್ಕಿಂತ ನಿಮ್ಮ ಬೆಲೆನ ಹೆಚ್ಚಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ರೂಲ್ ನಂಬರ್ 2, ಡೋಂಟ್ ಸೀಕ್ ಎ ವುಮೆನ್ ಅಪ್ರೂವಲ್. ಈ ಮಾಡರ್ನ್ ಯುಗದಲ್ಲಿ ತುಂಬ ಜನ ಗಂಡಸರು ಫೆಮಿನೈನ್ಗಳಾಗಿ ಬದಲಾಗ್ತಿದ್ದಾರೆ. ಅಂದರೆ ಎಲ್ಲ ವಿಷಯದಲ್ಲೂ ಅವ್ರ ಅಪ್ರೂವಲ್ಗೋಸ್ಕರ ಕಾಯ್ತಾ ಕೂತ್ಕೊಳ್ಳೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಅಮ್ಮವ್ರ ಗಂಡ ಅಂತಾರಲ್ಲ ಆ ಥರ. ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಏನು, ನಾನು ನೋಡೋಕೆ ಹೇಗಿದ್ದೀನಿ, ನಿನಗೆ ಹೇಗಿದ್ದರೆ ಇಷ್ಟ ಆಗುತ್ತೆ, ಆ್ಯಂಡ್ ಅವಳೇನಾದರೂ ಅವನನ್ನು ಲವ್ ಮಾಡ್ತಿದ್ರೆ ಅವಳು ತುಂಬ ಸೆಕ್ಯೂರ್ ಆಗಿದ್ದಾಳೆ ಅನ್ನೋ ಥರ ಶೋ ಕೊಡೋದು, ಎಟ್ಸೆಟ್ರಾ ಎಟ್ಸೆಟ್ರಾ. ಬಟ್ ಮಸ್ಕ್ಯುಲಿನ್ ಮ್ಯಾನ್, ಕಾನ್ಫಿಡೆಂಟ್ ಮ್ಯಾನ್ ಯಾವತ್ತಿಗೂ ಇದನ್ನೆಲ್ಲ ಮಾಡೋಕ್ಕೋಗಲ್ಲ. ಇವರು ಯಾವುದೇ ವಿಷಯದಲ್ಲೂ ಯಾವುದೇ ಹುಡುಗಿಯಿಂದ ಅಪ್ರೂವಲ್ ಆಗಲಿ ವ್ಯಾಲಿಡೇಷನ್ ಆಗಲಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅದರ ಅವಶ್ಯಕತೆನೂ ಅವರಿಗಿರಲ್ಲ. ಅವಳು ನನ್ನ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಕೇರ್ ಕೂಡ ಮಾಡಲ್ಲ. ನಾನೇನು ಮಾಡಬೇಕು ಬಿಡಬೇಕು ಅನ್ನೋ ಕ್ಲಾರಿಟಿ ಅವರಿಗಿರುತ್ತೆ. ಒಂದು ಪಕ್ಷ ಅವನ ಜೊತೆ ಅವನಿಗೆ ತಕ್ಕನಾದ ಹುಡುಗಿ ಇದ್ದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾಳೆ. ಸೊ ಪ್ರತಿಯೊಂದಕ್ಕೂ ಅವಳ ಪರ್ಮಿಷನ್, ಅಪ್ರೂವಲ್ ಕೇಳೋದ್ರಿಂದ ಅವಳ ಅಹಂಕಾರ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೋಂಟ್ ಡೂ ದ್ಯಾಟ್. ರೂಲ್ ನಂಬರ್ 3, ಅವಳನ್ನು ಹೊಗಳಬೇಡಿ. ಹೆಣ್ಮಕ್ಳು ಹುಟ್ಟದಾಗಿಂದನೂ ಸಾಕಷ್ಟು ಕಾಂಪ್ಲಿಮೆಂಟ್ಸ್ನ ತಗೋತಾ ಇರ್ತಾರೆ. ಸೊ ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಡೋದ್ರಿಂದ, ಅವಳ ಅಂದಾನ ಹೊಗಳೋದ್ರಿಂದ ಬೇರೆಯವರಿಗೂ ನಿನಗೂ ಯಾವುದೇ ವ್ಯತ್ಯಾಸ ಇರಲ್ಲ. ಇದೊಂದು ವಿಷಯನ ತಲೆಯಲ್ಲಿಟ್ಕೊಳ್ಳಿ ಯಾವಾಗಲೂ. ಅವಳು ನಿನ್ನ ಹೊಗಳಿಕೆಗೆ ಯೋಗ್ಯಳಲ್ಲದೆ ಇದ್ದಾಗಲೂ ನೀವು ಅವಳನ್ನು ಹೊಗಳೋದ್ರಿಂದ ನಿಮ್ಮ ವ್ಯಾಲ್ಯೂ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ.
ಎಲ್ಲ ಹುಡುಗಿರ ಲೈಫಲ್ಲೂ ಒಬ್ಬ ವ್ಯಾಲ್ಯೂಯಬಲ್ ಪರ್ಸನ್ ಇದ್ದೇ ಇರ್ತಾನೆ. ಅವನು ಕೂಡ ಅವಳಿಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾನೆ, ಬಟ್ ಆ ಕಾಂಪ್ಲಿಮೆಂಟ್ಸ್ಗೆ ಅವಳು ಯೋಗ್ಯಳಾಗಿದ್ದರೆ ಮಾತ್ರ. ಅವನು ಅವಳಿಗಿರೋ ಎಲ್ಲ ಅಭಿಮಾನಿಗಳಿಗಿಂತ ಡಿಫ್ರೆಂಟ್ ಆಗಿರ್ತಾನೆ. ಅವಳಲ್ಲಿರೋ ಗುಣಲಕ್ಷಣಗಳಲ್ಲಿ ಅವನಿಗಿಷ್ಟ ಆಗೋ ಗುಣಗಳ ಬಗ್ಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾನೆ, ಬಟ್ ಅವಳು ಆ ರಿಲೇಷನ್ಶಿಪ್ ಬೆಟರ್ ಆಗೋದಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಮಾತ್ರ. ರೂಲ್ ನಂಬರ್ 4, ಅವಳೇ ನಿಮ್ಮ ಗೋಲ್ ಆಗಬಾರ್ದು. ಬ್ರೋ, ವಿ ಆರ್ ಮೆನ್, ವಿ ಆರ್ ಎಕ್ಸ್ಪ್ಲೋರರ್ಸ್, ಕಾಂಕ್ವರರ್ಸ್, ಇನ್ವೆಂಟರ್ಸ್ ಆ್ಯಂಡ್ ಇನ್ನೋವೇಟರ್ಸ್. ಈ ಪ್ರಪಂಚದಲ್ಲಿ ಗಂಡಸರೇ ಇಲ್ಲದೇ ಇದ್ದಿದ್ರೆ ಈ ಪ್ರಪಂಚ ಇನ್ನೂ ಶಿಲಾಯುಗದಲ್ಲೇ ಇರ್ತಾ ಇತ್ತು. ಸೊ ನಿಮ್ಮ ಗರ್ಲ್ಸ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರಬೇಕು. ಅನ್ಫಾರ್ಚುನೇಟ್ಲಿ ಈಗಿನ ಕಾಲದ ಹುಡುಗರಿಗೆ ಗರ್ಲ್ಸ್ ಆಗಲಿ ಆಂಬಿಷನ್ಸ್ ಆಗಲಿ ಯಾವುದೂ ಇರಲ್ಲ. ಅಕಸ್ಮಾತ್ ಇದ್ದರೂ ಕೇವಲ ಒಂದು ಬ್ಯೂಟಿಫುಲ್ ಹುಡುಗಿನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರ ಗರ್ಲ್ಸ್ ಆ್ಯಂಡ್ ಆಂಬಿಷನ್ಸ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ಸೊ ಚಿಕ್ಕ ಮಕ್ಕಳು ಆಟ ಸಾಮಾನಿಗೆ ಹಠ ಮಾಡೋ ಥರ ಇರೋದು ಬಿಟ್ಟು ನಿಮ್ಮ ಗರ್ಲ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಂಬಿಷನ್ಸ್ ಕಡೆ ಫೋಕಸ್ ಮಾಡಿ. ಅವಳನ್ನು ಇಂಪ್ರೆಸ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬಿಟ್ಟು, ಇದು ಮದುವೆ ಆದವರಿಗೆ ಅಪ್ಲೈ ಆಗಲ್ಲ, ಅದು ಬೇರೆ ವಿಷಯ. ನಾನು ಮಾತಾಡ್ತಿರೋದು ಈ ಡೇಟಿಂಗ್, ಲವ್, ಮೀಟಿಂಗ್ ಬಗ್ಗೆ. ಸೊ ನೀವು ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಗೋಲ್ ಇಟ್ಕೊಂಡಿದ್ದೀರಾ, ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ನಿಮ್ಮಿಬ್ಬರು ರಿಲೇಷನ್ಶಿಪ್ಗಿಂತ ನಿಮಗೆ ನಿಮ್ಮ ಗೋಲೇ ಇಂಪಾರ್ಟೆಂಟ್ ಅಂತ ಗೊತ್ತಾದರೆ ಅವಳ ಅಹಂಕಾರ ಕಡಿಮೆ ಆಗುತ್ತೆ, ನಿಮಗೆ ರೆಸ್ಪೆಕ್ಟ್ ಕೂಡ ಕೊಡ್ತಾಳೆ. ರೂಲ್ ನಂಬರ್ 5, ನೆವರ್ ಆರ್ಗ್ಯೂ ವಿತ್ ಹರ್. ಅವ್ರ ಜೊತೆ ಆರ್ಗ್ಯೂ ಮಾಡಬೇಡಿ, ಆ್ಯಂಡ್ ಅವಳು ನಿಮ್ಮನ್ನು ಎಮೋಷನಲಿ ಪ್ರಚೋದನೆ ಮಾಡೋದಕ್ಕೆ ಬಿಡಬೇಡಿ. ಯಾರು ಏನೇ ಹೇಳಿ, ವುಮೆನ್ಸ್ ಮೆನ್ಸ್ಗಿಂತ ತುಂಬ ಎಮೋಷ್ನಲ್. ಅದೇ ಅವರ ಇನ್ನೊಂದು ಅಸ್ತ್ರ. ಒಂದು ವೇಳೆ ಒಂದು ಹುಡುಗಿ ನಿನ್ನನ್ನು ಎಮೋಷ್ನಲಿ ಪ್ರೊವೋಕ್ ಮಾಡ್ತಿದ್ದಾಳೆ, ನೀವು ಪ್ರೊವೋಕ್ ಆಗ್ತಿದ್ದೀರಾ ಅಂದರೆ ಮಾತ್ರ ನೀವು ಅವಳ ಕಂಟ್ರೋಲಲ್ಲಿ ಇದ್ದೀರಾ ಅಂತಾನೆ. ಒಂದು ನೆನಪಿರಲಿ, ಒಂದು ಹುಡುಗಿ ಜೊತೆ ಆರ್ಗ್ಯುಮೆಂಟ್ ಮಾಡೋದು ಇಟ್ಸ್ ಪಾಯಿಂಟ್ಲೆಸ್, ಅದು ನಿಮಗೂ ಗೊತ್ತೇ ಇರುತ್ತೆ. ಒಂದು ಪಕ್ಷ ಆ ಹುಡುಗಿ ನಿಮ್ಮನ್ನು ಎಮೋಷ್ನಲಿ ಪ್ರೊವೋಕ್ ಮಾಡ್ತಿದ್ರು ಇಲ್ಲ ನಿಮಗೆ ಮರ್ಯಾದೆ ಕೊಡ್ತಿಲ್ಲ ಅಂದರೂ ನೀವು ಮಾಡಬೇಕಾಗಿರೋದು ಒಂದೇ, ನೀವು ಆ ಆರ್ಗ್ಯುಮೆಂಟ್ ಕಡೆ ಗಮನ ಕೊಡದೇ ಇರೋದು, ಅಟೆನ್ಷನ್ ಕೊಡದೇ ಇರೋದು. ಯಾಕಂದರೆ ನಮಗಿರೋ ಒಂದೇ ಒಂದು ಅಸ್ತ್ರ ಯಾವುದು ಅಂದರೆ ಅದು ನಮ್ಮ ಅಟೆನ್ಷನ್. ಸೊ ನೀವು ಅವ್ರ ಜೊತೇಲಿ ಇಲ್ಲದೇ ಇದ್ದರೆ ಲೈಫ್ ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಬೇಕು, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಬೇಕು. ರೂಲ್ ನಂಬರ್ 6, ನೆವರ್ ಬಿ ಜೆಲಸ್. ಒಂದು ವೇಳೆ ನಿಮ್ಮ ಗರ್ಲ್ಫ್ರೆಂಡ್ ತುಂಬ ಬ್ಯೂಟಿಫುಲ್ ಆಗಿದ್ದರೆ ತುಂಬ ಜನ ಹುಡುಗರು ಅವಳು ಹಿಂದೆ ಬಿದ್ದಿರ್ತಾರೆ, ಅದನ್ನು ನೋಡಿ ನೀವು ಜೆಲಸ್ ಫೀಲ್ ಆದರೆ ನೀವು ನಿಮ್ಮ ವೀಕ್ನೆಸ್ ಆ್ಯಂಡ್ ಇನ್ಸೆಕ್ಯೂರಿಟಿ ತೋರಿಸ್ಕೊಂಡಾಗೇನೆ. ಇಂಥ ಟೈಮಲ್ಲಿ ಒಂದು ವೇಳೆ ಅವಳು ನಿಜವಾಗ್ಲೂ ನಿಮ್ಮನ್ನು ಲವ್ ಮಾಡ್ತಿದ್ರೆ, ನಿಮಗೆ ಬೆಲೆ ಕೊಡ್ತಿದ್ರೆ, ಬೇರೆ ಯಾರನ್ನು ಅವಳ ಲೈಫ್ಗೆ ಎಂಟ್ರಿ ಆಗೋಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಮತ್ತು ನಿಮ್ಮ ಗರ್ಲ್ಫ್ರೆಂಡ್ ಯಾವುದೋ ಒಂದು ಈವೆಂಟ್ಗೋ ಫಂಕ್ಷನ್ಗೋ ಹೋಗಿದ್ದೀರಾ. ಸೊ ಅಲ್ಲಿ ಯಾರೋ ಒಬ್ಬ ಅವಳ ಹಿಂದೆ ಬಿದ್ದಿರೋನೋ ಯಾರೋ ಒಬ್ಬ ನೀವು ಜೊತೆಯಲ್ಲಿದ್ದಾಗಲೇ ಅವಳನ್ನು ಅಪ್ರೋಚ್ ಆಗೋದಕ್ಕೆ ಬರ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಬಟ್ ನಿಮ್ಮ ಗರ್ಲ್ಫ್ರೆಂಡ್ ಅವನ ಜೊತೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡದೆ ಮುಂದಾದರು ಅಂದರೆ, ಅವನ ಜೊತೆ ನಗ್ತಾ ನಗ್ತಾ ಮಾತಾಡೋದಕ್ಕೆ ಶುರು ಮಾಡಿದ್ಲು ಅಂದರೆ, ಬ್ರೋ ಅವಳು ನಿನಗೆ ಸರಿಯಾದ ಹುಡುಗಿ ಅಲ್ಲ. ಶಿ ಡಸಂಟ್ ಡಿಸರ್ವ್ಸ್ ಯು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇನ್ ದಿಸ್ ಕೇಸ್ ಇಂತಹ ಸಿಚುವೇಶನಲ್ಲಿ ಒಂದು ಹುಡುಗಿ ಪಬ್ಲಿಕ್ಕಲ್ಲಿ ಎಲ್ಲರೂ ಮುಂದೆ ಒಬ್ಬ ಹುಡುಗನ ರಿಜೆಕ್ಟ್ ಮಾಡೋದು ಅವಳ ಜವಾಬ್ದಾರಿ. ಸೊ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡೋರು, ನಿಮಗೆ ಬೆಲೆ ಕೊಡೋರು ಅಂಥ ಟೈಮಲ್ಲಿ ನಿಮ್ಮ ಮರ್ಯಾದೆ ಕಾಪಾಡಬೇಕು ಅಂತ ನೋಡ್ತಾರೆ, ನಿನಗೆ ಹರ್ಟ್ ಆಗದೆ ಇರೋ ರೀತಿ ನೋಡ್ಕೋತಾರೆ, ಬೇರೆಯವರು ನಿಮ್ಮನ್ನು ನೋಡಿ ನಗದೇ ಇರೋ ಥರ ಬಿಹೇವ್ ಮಾಡ್ತಾಳೆ. ಹಾಗೆ ಇದು ಹುಡುಗರಿಗೂ ಕೂಡ ಅಪ್ಲೈ ಆಗುತ್ತೆ. ನಿಮ್ಮ ಹುಡುಗಿ ಜೊತೆಯಲ್ಲಿದ್ದಾಗ ಅವರನ್ನು ಅಪ್ರೋಚ್ ಆಗೋಕ್ಕೆ ಬರೋ ಹುಡುಗಿರನ್ನ ರಿಜೆಕ್ಟ್ ಮಾಡಿ ಅವ್ರ ಮರ್ಯಾದೆನ ಕಾಪಾಡೋದು, ಅವರಿಗೆ ಹರ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಕೂಡ. ಅವಳ ಲೈಫಲ್ಲಿ ಒಬ್ಬ ನಿಯತ್ತಿಲ್ಲದೆ ಇರೋ ವ್ಯಕ್ತಿ ಆಗಬೇಡಿ. ಫೈನಲ್ ಆ್ಯಂಡ್ ರೂಲ್ ನಂಬರ್ 7, ಡೋಂಟ್ ಬಿ ಅಫ್ರೇಡ್ ಟು ರಿಜೆಕ್ಟ್ ವುಮೆನ್. ಒಂದು ಹುಡುಗಿನ ರಿಜೆಕ್ಟ್ ಮಾಡೋದಕ್ಕೆ ಹೆದರಬೇಡಿ, ಯಾಕಂದರೆ ಹುಡುಗಿರು ಏನನ್ಬೇಕಾದರೂ ತಡ್ಕೋತಾರೆ, ಆದರೆ ಯಾರಾದರೂ ಅವರನ್ನು ರಿಜೆಕ್ಟ್ ಮಾಡಿದ್ರೆ ಮಾತ್ರ ಸಹಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ತುಂಬ ಜನ ಹುಡುಗಿರು ಅವ್ರ ಲೈಫಲ್ಲಿ ಒಂದು ಸಾರಿನೂ ಯಾರಿಂದನೂ ರಿಜೆಕ್ಟ್ ಆಗಿರಲ್ಲ, ಆ ಫೀಲ್ ಹೇಗಿರುತ್ತೆ ಅಂತಲೂ ಅವ್ರಿಗೆ ಗೊತ್ತಿರಲ್ಲ. ಅವರಿಗೆ ಲೈಫಲ್ಲಿ ಬೇಕಾಗಿರೋದೆಲ್ಲ ಸಿಗ್ತಾನೆ ಇರುತ್ತೆ ವಿಥೌಟ್ ಎನಿ ಎಫರ್ಟ್. ಸೊ ಮೊದಲನೇ ಸಲ ರಿಜೆಕ್ಷನ್ನ ಫೇಸ್ ಮಾಡೋದ್ರಿಂದ ಅದನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಅವರು ಯಾವಾಗ ಇನ್ನೊಬ್ಬರಿಂದ ರಿಜೆಕ್ಟ್ ಆಗ್ತಾರೋ ಆಗಲೇ ಅವ್ರ ಈಗೋ ಅಹಂಕಾರ ಚೂರು ಚೂರು ಆಗೋಗುತ್ತೆ. ಸೊ ಅವ್ರ ಈಗೋನ ಡೆಸ್ಟ್ರಾಯ್ ಮಾಡಿ ನಿಮ್ಮ ಬೆಲೆನ ಜಾಸ್ತಿ ಮಾಡ್ಕೋಬೇಕು ಅಂದರೆ ಇದಕ್ಕಿಂತ ಬೆಟರ್ ವೇ ಇನ್ನೊಂದಿಲ್ಲ. ಇದು
ಅವರಿಗೆ ಅವ್ರ ಈಗೋನ ಬಿಟ್ಟು ರಿಯಾಲಿಟಿಗೆ ವಾಪಸ್ ಕರ್ಕೊಂಡು ಬರುತ್ತೆ. ಅವರೇನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಫ್ಕೋರ್ಸ್ ಈ ಟಿಪ್ಸ್ ಎಲ್ಲ ರಿಲೇಶನ್ಶಿಪ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗಲೇ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆಯದು. ಬಟ್ ಸ್ವಲ್ಪ ಲೇಟಾಗಿ ಅಪ್ಲೈ ಮಾಡಿದ್ರು ಓಕೆ, ವರ್ಕ್ ಆಗುತ್ತೆ. ಬಟ್ ಒಂದು ವಿಷಯ ಯಾವತ್ತಿಗೂ ಮರಿಬೇಡಿ, ಅದೇನಂದರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರತಿಯೊಂದು ಸ್ಟಾರ್ಟ್ ಆಗೋದು ನಿಮ್ಮಿಂದನೇ. ಒಂದು ಹುಡುಗಿಯಿಂದ ಲಾಯಲ್ಟಿ ಡೆಡಿಕೇಶನ್ ಬೇಕು ಅಂದರೆ ನೀವು ಅವಳು ಬಚ್ಚಿಟ್ಕೊಳ್ಳೋ ಗೋಡೆ ಆಗಬೇಕು. ಸೊ ವರ್ಕ್ ಹಾರ್ಡ್ ಎವ್ರಿ ಡೇ, ಡೆವಲಪ್ ಯುವರ್ ಸೆಲ್ಫ್ ಆ್ಯಂಡ್ ಬಿಕಮ್ ಎ ಟ್ರೂಲಿ ಹೈ ವ್ಯಾಲ್ಯೂಡ್ ಮ್ಯಾನ್.